ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಶಿಗ್ಗಾವಿಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಒಳಗೊಂಡ 2021-22 ಸಾಲಿಗೆ ಶಿಗ್ಗಾವಿ ಪುರಸಭೆ ಅಧ್ಯಕ್ಷ ಶ್ರೀಕಾಂತ್ ಬುಳ್ಳಕ್ನವರು ಗುರುವಾರ 8.65 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಿದರು. 2021-22 ಸಾಲಿನ ಆಯವ್ಯಯದಲ್ಲಿ ಅಂದಾಜು 8.65 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಿದ ಅಧ್ಯಕ್ಷರು, ಇದರಲ್ಲಿ ಕುಡಿಯುವ ನೀರು ಸರಬರಾಜು, ಚರಂಡಿಗಳ ನಿರ್ಮಾಣ ಸೇರಿದಂತೆ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಪುರಸಭೆ ಅಂದಾಜು, ಎಸ್ಎಫ್ಸಿ ಮತ್ತು 15ನೇ ಹಣಕಾಸು ಯೋಜನೆ ಅನುದಾನ, ವಿಶೇಷ ಅನುದಾನ, ವೇತನ ಸಂತೆ ಶುಲ್ಕ, ಘನತ್ಯಾಜ್ಯ ವಿಲೇವಾರಿ, ಬರ ಪರಿಹಾರ, ಕಟ್ಟಡ ಪರವಾನಿಗೆ ಶುಲ್ಕ ಸೇರಿದಂತೆ ವಿವಿಧ ಯೋಜನೆಯಡಿ ಸುಮಾರು 17.12 ಕೋಟಿ ಅಂದಾಜು ಆದಾಯ ಬರಲಿದೆ ಎಂದು ಬಜೆಟ್ನಲ್ಲಿ ವಿವರಿಸಿದ್ದಾರೆ. ಪಟ್ಟಣದಲ್ಲಿ ಲೇಔಟ್ಗಳಿಗೆ ಪರವಾನಿಗೆ ನೀಡಿ 5 ವರ್ಷಗಳಾಗಿವೆ, ಅವುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ, ಅಖಂಡ ನಿವೇಶನ ತುಂಡು ಮಾಡಿದ್ದೀರಿ, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ, ಪುರಸಭೆಗೆ ಹಾನಿಯಾಗಿದೆ, ಅದಕ್ಕೆ ಪುರಸಭೆ ಹಿಂದಿನ ಅಧಿಕಾರಿ ಸಿಬ್ಬಂದಿಯವರ ಬೇಜವಾಬ್ದಾರಿ ಕಾರಣವಾಗಿದೆ, ತಕ್ಷಣ ಪರಿಶೀಲಿಸಿ ಸರಿಪಡಿಸುವಂತೆ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಸದಸ್ಯ ಸುಭಾಷ್ ಚವಾಣ್ ಆಕ್ರೋಶ ವ್ಯಕ್ತಪಡಿಸಿದರು. ಮಾನವರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಶುದ್ಧ ನೀರು, ಈ ಶುದ್ಧ ನೀರು ಕುಡಿಯುವ ಒದಗಿಸುವ ಕಾರ್ಯಕ್ಕಾಗಿ ಈ ವರ್ಷ ವಿದ್ಯುತ್ ಬಿಲ್ ಹೊರತುಪಡಿಸಿ ಈ ಅವ್ಯಯದಲ್ಲಿ ಅವಕಾಶ ಮಾಡಲಾಗಿದೆ. ಸದಸ್ಯ ಸಿದ್ಧಾರ್ಥ ಗೌಡ ಪಾಟೀಲ್ ಮಾತನಾಡಿ, ಎಂಜಿನಿಯರು ಈವರೆಗೆ ಪಟ್ಟಣದಲ್ಲಿನ ಕಾಮಗಾರಿಗಳನ್ನು ಪರಿಶೀಲಿಸಿಲ್ಲ, ಕೇಳಿದರೆ ಹಾರಿಗೆ ಉತ್ತರ ನೀಡುತ್ತಾರೆ, ಸದಸ್ಯರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಇನ್ನು ಸಾರ್ವಜನಿಕರ ಗತಿಯನ್ನು ಯಾವ ಕ್ರಮ ಜರುಗಿಸುತ್ತೀರಿ ತಿಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷ ಶ್ರೀಕಾಂತ್ ಬುಳ್ಳಕ್ನವರು ಮಾತನಾಡಿ, ಲೇಔಟ್ಗಳ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಲು ಜಿಲ್ಲಾಧಿಕಾರಿಗಳಿಗೆ ವರದಿ ಕಳುಹಿಸುತ್ತೇನೆ, ಪ್ರತಿ ಲೇಔಟ್ನಲ್ಲಿನ ಲೋಪದೋಷ ಪರಿಶೀಲನೆ ನಡೆಸಿ ಪುರಸಭೆ ಆಸ್ತಿಗಳಿಗೆ ತಂತಿ ಬೇಲಿ ರಕ್ಷಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಆಮೇಲೆ ಸಾರ್ವಜನಿಕರಿಗೂ ಮುಂದೆ ತೊಂದರೆ ಆಗತ್ತ. ಈಗ ನೀವು ಯಾವುದೇ ಒಂದು ಕಡೆ ಆ ಲೇಔಟ್ ಮಾಲೀಕನ ಅವನು ಬೆಳೆಸೋಕ್ಕೋಸ್ಕರ ಅವನ ಅನುಕೂಲಕ್ಕೋಸ್ಕರ ನೀವೆಲ್ಲರೂ ಕೂಡ ಬೇಡಿ, ಅವತ್ತಿನ ಯಾರು ಇಂಜಿನಿಯರ್ ಇದ್ರಿ, ಅವತ್ತು ಯಾರು ಚೀಫ್ ಆಫೀಸರ್ ಇದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಂಜುನಾಥ್ ಬ್ಯಾಟಿ, ಮುಖ್ಯಾಧಿಕಾರಿ ಎಂವಿ ಹಿರೇಮಠ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ.